ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ಫೈನಲ್ ಎಕ್ಸಾಮಿನೇಷನ್ ಡೇಟನ್ನು ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ಇದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿದಿರುವ ಹಾಗೆ ಶಾಲಾ ಕಾಲೇಜುಗಳು ತಡವಾಗಿ ಆರಂಭವಾಗದ್ದರಿಂದ ಎಕ್ಸಾಮಿನೇಷನನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಯೂಶಲಿ ದ್ವಿತೀಯ ಪಿ ಯು ಸಿ ಹಾಗೂ ಎಕ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಾರ್ಚ್ ಅಥವಾ ಏಪ್ರಿಲ್ ಮಂತಲ್ಲಿ ನಡೀಬೇಕಿತ್ತು ಈಗ ಶಾಲಾ ಕಾಲೇಜುಗಳು ಜನವರಿಯಿಂದ ಆರಂಭವಾಗಿದ್ದರಿಂದ ದ್ವಿತೀಯ ಪಿ ಯು ಸಿ ಎಕ್ಸಾಮಿನೇಷನನ್ನು ಮೇ ಸೆಕೆಂಡ್ ವೀಕಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಸುರೇಶ್ ಕುಮಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನನ್ನು ಜೂನ್ ಸೆಕೆಂಡ್ ವೀಕಲ್ಲಿ ನಡೆಸಬೇಕು ಅಂತ ಹೇಳಿದ್ದಾರೆ ಹಾಗೆ ಪ್ರಥಮ ವರ್ಷದ ಪಿ ಯು ಸಿ ಈ ಎಕ್ಸಾಮಿನೇಷನನ್ನು ಏಪ್ರಿಲ್ನಲ್ಲಿ ನಡೆಯುವ ಸಾಧ್ಯತೆಗಳಿವೆ ಹಾಗೆ ಒಂದರಿಂದ ಒಂಬತ್ತನೇ ತರಗತಿಯವರೆಗೆ ಯಾವುದೇ ಸಿಲೆಬಸ್ ರಿಡಕ್ಷನ್ ಇರೋದಿಲ್ಲ ಏಕೆಂತ ಹೇಳಿದ್ರೆ ಇದು ಸ್ಕೂಲ್ ಲೆವೆಲಲ್ಲಿ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ರೆಡ್ಯೂಸ್ ಮಾಡಿರೋದಿಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಫಾರ್ವರ್ಡ್ ಮಾಡಿ ಧನ್ಯವಾದಗಳು